ಸರಿ, ಬೊಮ್ಮಯ್ಯವರು ನಮ್ ಕಷ್ಟಕಾಲದಲ್ಲಿ ನಿಂತಿದ್ರು ಅಂತ, ನಿಮ್ ಕಷ್ಟಕಾಲದಲ್ಲಿ ನೀವು ಈಗ ನೀವು ಅವ್ರ ಪರ ನಿಲ್ತಾ ಇದೀನಿ ಅಂತ ಹೇಳಿದೆ, ಅದ್ ಯಾವ ರೀತಿ ಇರ್ಬೋದು ಅಂತ ನೀವು ಹೇಳ್ಬೋದು ಸರ್? ಇಲ್ಲಿ ಕಷ್ಟದ ದಿನಗಳು ಅಂದ್ರೆ ಕಷ್ಟದ ದಿನಗಳು ಅಷ್ಟೇ ಸರ್, ಅದನ್ನೆಲ್ಲ ಹೇಳ್ಕೊಂಡು ಕುತ್ಕೊಳಕ್ಕೆ ಬುಕ್ ಮಾಡ್ಕೊಂಡು ಕೂತಿದ್ದೀನಿ ನಾನು ಸರ್. ಬೇರೆ ಸರ್, ಇದುವರೆಗೂ ಸರ್ ಬೇರೆ ಪಕ್ಷದವರು ಇದುವರೆಗೂ ಕೂಡ ನಿಮ್ ಕಷ್ಟಕ್ಕೆ ನಿಂತ್ಕೊಂಡಿಲ್ವಾ ಸರ್? ಮುಖ್ಯಮಂತ್ರಿಗಳ ಕಾರಣ ಸರ್, ನನಗೆ ಅಂತ ಅಂತ ಆ ಟೈಮಲ್ಲಿ ಯಾವ ಇದ್ರಿಂದ ನನಗೆ ಯಾತ್ರೆ ಇರಲಿಲ್ಲ ಸರ್. ಸರ್ ಈಗ ಒಂದು ಪ್ರಶ್ನೆ ಇರೋದು, ಒಂದು ನಿಮಿಷ, ಒಂದು ರಾಜ್ಯ ಸರ್ಕಾರದ ಬಗ್ಗೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೂಡ ಇದ್ದಾವೆ, ಪರ್ಟಿಕ್ಯುಲರ್ ಆಗಿ 40% ಆರೋಪ ಕೂಡ ಇದೆ. ತಾವು ರಾಜಕೀಯವಾಗಿ ಬೆಂಬಲ ಕೊಡ್ತಾ ಇರೋದ್ರಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ತಮ್ಮ ನಿಲುವೇನು ಸರ್? ಒಂದು ಅಂತೂ ಸತ್ಯ ಸರ್, ಈಗ ನಮಗೆ ಏನು ವಿಚಾರಗಳು ಗೊತ್ತು ನಾನು ಅದ್ರ ಬಗ್ಗೆ ಮಾತಾಡ್ಬೋದು. ಅಂಡ್ ಕೆಲವು ನನಗೆ ಗೊತ್ತಿರೋದೆ ದ ಲಾ ಇನ್ ಇಂಡಿಯಾ ಇಸ್ ವೆರಿ ಸ್ಟ್ರಾಂಗ್ ಸರ್. ಇಫ್ ದೇರ್ ಇಸ್ ಸಮಥಿಂಗ್ ರಾಂಗ್ ಹ್ಯಾಪನಿಂಗ್, ಲಾ ವಿಲ್ ಟೇಕ್ ಇಟ್ಸ್ ಅಂಡ್ ಐ ಆಮ್ ಅ ಬಿಲೀವರ್ ಆಫ್ ದಟ್. ನಾವು ಸರ್ ಯು ಆಸ್ ಮಿ ಎ ಕ್ವೆಶ್ಚನ್, ಯು ಶುಡ್ ಹಿಯರ್ ಇಟ್, ನೀವು ಕೇಳಿಸ್ಕೋಬೇಕು ನನ್ನ ಮಾತು. ನೀವು ಆಲ್ರೆಡಿ ನೆಕ್ಸ್ಟ್ ಪ್ರಶ್ನೆ ಓದ್ತಾ ಇದ್ದೀರಾ, ಓಕೆ. ನೀವು ಕೇಳಿದ್ರಿ, ನಾನು ಕೇಳಿದ್ರಲ್ಲ ಸರ್, ಓಕೆ. ಈಗ ನೀವು ಒಂದು ನಿಮಿಷ ಸರ್, ನಾನು ಈ ದೇಶದಲ್ಲಿ ನಾನು ಮಾತ್ರ ಅಲ್ಲ ಸರ್, ಪ್ರತಿಯೊಬ್ಬರು ಇಲ್ಲಿ ಹೇಗೆ ಬಾಲ್ ಬದುಕ್ತಾ ಇದಾರೆ ಅಂದ್ರೆ ನಾವು ನಮ್ಮ ಕಾನೂನನ್ನು ನಂಬ್ತೀವಿ ಸರ್, ಅದು ಪ್ರತಿಯೊಬ್ಬರಿಗೂ ಇದೆ ಸರ್. ಆ ಕಾನೂನನ್ನ ನಂಬೋದ್ರಿಂದ ನಾವು ಇವತ್ತು ರಾತ್ರಿ ಓಡಾಡ್ತೀವಿ ಅಥವಾ ಇವತ್ತು ಹೋಗಿ ನಾವು ಕಂಪ್ಲೇಂಟ್ಸ್ ಹಾಕಿದ್ರೆ ಅದನ್ನ ನಂಬ್ತೀವಿ. ಸೊ ನನ್ನ ಪ್ರಕಾರ ಸರ್, ಇಲ್ಲಿ ಆ ತರ ನಡೆದಿದ್ದಲ್ಲಿ ಐ ಥಿಂಕ್ ಲಾ ವಿಲ್ ಟೇಕ್ ಇಟ್ ಸ್ಟ್ಯಾಂಡ್ ಸರ್. ನನ್ನಾಗ್ಲಿ ನೀವಾಗ್ಲಿ ಅದ್ರ ಬಗ್ಗೆ ಮಾತಾಡಕ್ ಆಗಲ್ಲ, ಅಥವಾ ಅಕ್ಯೂಸೇಷನ್ಸ್ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್. ಅಂಡ್ ಅದ್ರ ಬಗ್ಗೆ ಅಲ್ಲ ಸರ್, ನನ್ನ ಸಪೋರ್ಟ್ ಒಳ್ಳೆಯ ಕಾರಣಗಳಿಗಿದೆ. ಅಂಡ್ ಐ ಫೈಂಡ್ ದೇರ್ ಆರ್ ಲಾಟ್ ಆಫ್ ಗುಡ್ ರೀಸನ್ಸ್ ವೈ ಐ ಶುಡ್ ಬಿ ಸಪೋರ್ಟಿಂಗ್ ದನ್ ಆಲ್ ದೀಸ್ ಥಿಂಗ್ಸ್ ಸರ್.